ಈ ಹಿಂದೆ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಏಕಾಂಗಿಯಾಗಿ ಬೈಕ್ ಮೂಲಕ ದೇಶ ಸುತ್ತಿದ್ದ ಅಮೃತ ಜೋಶಿ ಇದೀಗ ಮತ್ತೊಂದು ಸುತ್ತಿನ ಬೈಕ್ ಸವಾರಿ ಹೊರಟಿದ್ದಾರೆ. 2022 ಕೇರಳದಿಂದ ಏಕಾಂಗಿಯಾಗಿ ಬೈಕ್ ಪ್ರಯಾಣವನ್ನು ಆರಂಭಿಸಿ ಯಶಸ್ವಿಯಾಗಿ 23,000 ಕಿಲೋಮೀಟರ್ ಬೈಕ್ ಅನ್ನು ಓಡಿಸಿ ತಮ್ಮ ಗುರಿಯನ್ನು ತಲುಪಿದರು. ಶ್ರೀಲಂಕಾದಲ್ಲೂ ಇವರು ತಮ್ಮ ಬೈಕ್ ಪ್ರಯಾಣ ಮಾಡಿದ್ದು 6 ದಿನಗಳಲ್ಲಿ ಸೌತ್ ಶ್ರೀಲಂಕಾವನ್ನು ಸುತ್ತಿ ದಾಖಲೆಯನ್ನು ನಿರ್ಮಿಸಿದರು. ಇದೀಗ ಮತ್ತೊಂದು ಸುತ್ತಿನ ಏಕಾಂಗಿ ಬೈಕ್ ಪ್ರಯಾಣವನ್ನು ಇಂದು ಮಂಗಳೂರಿನಿಂದ ಆರಂಭಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯ ಕುಂಬ್ಳೆಯ ನಿವಾಸಿಯಾಗಿರುವ ಇವರು ಬೈಕ್ನಲ್ಲಿ ಭೂತಾನ್ಗೆ ಹೊರಟಿದ್ದು 10 ರಾಜ್ಯಗಳಲ್ಲಿ 10,000 ಕಿಲೋಮೀಟರ್ ಏಕಾಂಗಿಯಾಗಿ ಸಂಚರಿಸಲಿದ್ದಾರೆ. ಕೇವಲ 1 ತಿಂಗಳಲ್ಲೇ ಈ 10,000 ಕಿಲೋಮೀಟರ್ ಪ್ರಯಾಣವನ್ನು ಪೂರ್ಣಗೊಳಿಸುವ ಗುರಿಯೊಂದಿಗೆ ಇದೀಗ ಪ್ರಯಾಣವನ್ನು ಆರಂಭಿಸಿದ್ದಾರೆ. But ek sponsorship dikondich and so I was lagging, but Astra Tikere, I'm very lucky to have them, so thank you so much. Mulpatiyano panda enna long ride start maltini 2022 de, all India ride apage enka ride panda dala gotiche zero knowledge about it, but yana every day kaltondite encha like life lead malpodu ಎವ್ರಿ ಪಂಡ ಸ್ಯಾಡ್ನೆಸ್ ಆದಿಪೋಡು ಸ್ಟ್ರಗಲ್ ಬರ್ಸಾಗ ಎಂಚ ಸ್ಟ್ರಗಲ್ ಬರ್ಪೊಂಡು ಅವೇನು ಫೇಸ್ ಮಾಡ್ಪನ. ಸೊ ಎವ್ರಿ ಡೇ ಅನ್ನ ಅವೇನು ಫೇಸ್ ಮಾಡ್ತಿದ್ದ ಆಯ್ತು ಕಲ್ತೊಂದಿತ್ತೆ. ಸೊ ಇತ್ತೆಲ್ಲ ಯಾನ ಎಕ್ಸೈಟೆಡ್ ಆದಲ್ಲೆ ಬಿಕಾಸ್ ನಾರ್ತ್ ಈಸ್ಟ್ ಪಂಡ ಆಲ್ಮೋಸ್ಟ್ 80% ಆಫ್ ರೋಡಿಂಗ್. ಸ್ಟಿಲ್ ಐ ಆಮ್ ಏನ ಕರೇಜ್ ಉಂಡು ಡೇರಿಂಗ್ ಆದಲ್ಲೆ. ಸೊ ಯಾನು ಕೋಸ್ಟಲ್ ವೇ ಆಯ್ತು ಪೋಂದಿಲ್ಲೆ ಆಂಧ್ರ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಮೇಘಾಲಯ ಆಯ್ತು.